ಇಲ್ಲೇ ತಕ್ಕೆಮಲ್ಲಿ ತಮ್ಮ ಹೆಸರು ಹೇಳಿ? ರಂಗಸ್ವಾಮಯ್ಯ. ರಂಗಸ್ವಾಮಯ್ಯ ಯಾವ ಊರು? ಕೆನಹಳ್ಳಿ. ಕೆಜಿನ ಕೆನಹಳ್ಳಿ. ಕೆಜಿನ ಕೆನಹಳ್ಳಿ. ತುಂಬ ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿ ಸಾಕಿದ್ದೀರಾ. ಆ ಜಾತ್ರೆಯಲ್ಲಿ ಎಲ್ಲ ಜನ ನಿಮ್ಮದೇ ನೋಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿದ್ದಾವೆ ಎತ್ತುಗಳು ಅಂತ ಹೇಳ್ತಾರೆ. ಅಲ್ಲಿ ಹಾಕಿದಾವ? ಒಂದಾಗಿದೆ, ಒಂದಾಗಿಲ್ಲ. ಒಂದಾಗಿದೆ. ಎಷ್ಟರಿಂದ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಗೆ ಒಂದು 2-3 ತಿಂಗಳಿಂದ. ಹೌದಾ? ಕರುಗಳು ತಂದು ನೀವು ಸಾಕಿ ಇದು ಮಾಡಿ. ವ್ಯಾಪಾರ ಏನು ಹೇಳ್ತೀರಣ್ಣ? ಮೂರುವರೆ ಹೇಳ್ತೀರಿ. ನಿಮ್ದು ಇದು ಶೋಕಿಗೋಸ್ಕರ ಸಾಕ್ತೀರಾ ನೀವು? ಪ್ರತಿ ವರ್ಷ ಈ ಥರ ಶೋಕಿ ಎತ್ತುಗಳು ಸಿಗಂಗಿಲ್ಲ. ಹಾಂ, ಸಿಗಂಗಿಲ್ಲ. ನೀವು ಹೇಳಿದ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ಪುರಾತನ ಕಾಲದಿಂದ ಬಂದಿರೋದು. ಅವ್ರ ಬಗ್ಗೆ ಹೇಳಿ, ಅವ್ರ ಅಣ್ಣವ್ರ ಬಗ್ಗೆ ಹೇಳಿ. ಯಾವ ಕಾಲದಿಂದ? ಅವತ್ತಿಂದ, ಅವ್ರ ತಾತ ಕಾಲದಿಂದ ಎತ್ ಕಟ್ಕೊಂಡು ಪಾಸ್ ಹಾಕ್ತವ್ರೆ. ಮನೆ ಬಾಗ್ಲಿಗೆ ಯಾವಾಗಲೂ ಒಂದ್ ಜೊತೆ ಕರಬೇಕು ಅವ್ರಿಗೆ. ಹೌದಾ? ಯಾವಾಗಲೂ ಅವತ್ತಿಂದ ಅವ್ರ ಕಲೆ ಸರ್. ಅದರಿಂದ ಯಾವಾಗಲೂ ಒಂದ್ ಜೊತೆ. ಈ ವರ್ಷ ಜಾತ್ರೆ, ಮಾಗಡಿ ಜಾತ್ರೆ 3 ವರ್ಷದಿಂದ ಕರೆಕ್ಟ್ ಆಗಿ ನಡೆದಿದ್ದಿಲ್ಲ. ಈ ವರ್ಷ ಅದ್ದೂರಿಯಾಗಿ ಸೇರೈತೆ. ಅದ್ದೂರಿಯಾಗಿ ದನ ಮೇಯಿಸಿ ಅದ್ದೂರಿಯಾಗಿ ಜಾತ್ರೆ ಮಾಡ್ತಾ ಇದ್ದಾರೆ. ಇಂಥವ್ರಿಂದಲೇ ಹಳ್ಳಿ ಕಾರು ಹೊಳಿತಾರೆ. ಹೌದೌದೇ ಸರ್. ಇವತ್ತು ಕರೆಕ್ಟ್ ಯಾರು ಬಿಡಿದಾರ? ಅಲ್ಲ, ಇಲ್ಲಿ ಬಿಡು, ಇಲ್ಲಿ ಬಿಡು. ಏನಾಗಲ್ಲ, ಬರೀ ಒಂದು ಮೊಬೈಲ್ ನಂಬರ್ ಹೇಳಿ. 97 ಹಾಂ, ಜೋರಾಗಿ ಹೇಳ್ಬೇಕು. 973 ಹಾಂ, 111-06 77. ಇಂಡಿಯನ್ ಕೌ ಅಂತ. ಇಂಡಿಯನ್ ಕೌ. ಇಂಡಿಯನ್ ಕೌ.